ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹಿ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಮೇ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಕಿರಿಕಿರಿ ಪ್ರಾರಂಭ ಆಗತ್ತೆ. ಕುಟುಂಬದಲ್ಲಿ ಏನೋ ಮನಸ್ತಾಪಗಳು ಬರ್ತಕ್ಕಂಥದ್ದು, ಯಾರೋ ಒಂದು ಸಣ್ಣ ಕಿಚ್ಚನ್ನು ಹಚ್ಚಿ ಬಿಟ್ಟು ಹೋಗ್ತಾರೆ, ಅದರಿಂದ ಮನೆಯಲ್ಲೆಲ್ಲ ಕೂಡ ಅಶಾಂತಿಯ ವಾತಾವರಣ ಇರತಕ್ಕಂತಹ ಸಾಧ್ಯತೆನೇ ಜಾಸ್ತಿ. ಹಾಗಾಗಿ ಯಾರ ಜೊತೆಯೂ ಕೂಡ ಜಾಸ್ತಿ ಯಾವುದೇ ರೀತಿ ಕುಟುಂಬ ವರ್ಗದವರ ಜೊತೆಯಲ್ಲಿ ವ್ಯವಹರಿಸದೇ ಇದ್ದರೆ ಕ್ಷೇಮ. ಮತ್ತು ಮಾತುಕತೆಯಿಂದಾಗಿ ಕೊನೆಗೆ ಅದು ವಿಕೋಪಕ್ಕೆ ಹೋಗಿ ಸಣ್ಣ ಪ್ರಮಾಣದಲ್ಲಿ ಅನೇಕ ರೀತಿಯ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದು, ಮನೆಯಲ್ಲಿ ಜಗಳ ಕದನಗಳು ನಡೆಯುವಂಥದ್ದು, ಈ ರೀತಿ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಆದರೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಉತ್ತಮವಾಗಿದೆ, ಒಳ್ಳೆಯ ಲಾಭವನ್ನು ಕಾಣುವಂತಹ ಯೋಗ ಇದೆ, ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ಸಿಮೆಂಟು, ಕಬ್ಬಿಣ ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥವರು, ತೈಲ ವ್ಯಾಪಾರಿಗಳು, ಇವರಿಗೆಲ್ಲರಿಗೂ ಕೂಡ ಉತ್ತಮವಾದಂತಹ ಧನಲಾಭ ಆಗುವಂತಹ ವಾರ ಕೂಡ ಈ ವಾರವಾಗಿದೆ. ಹಾಗಾಗಿ ಈ ಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬರೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನೇ ಕಾಣ್ತೀರಾ. ಕುಟುಂಬದ ಒಂದು ಸಮಸ್ಯೆಯನ್ನು ಹೊರತುಪಡಿಸಿದರೆ ಅದೊಂದು ವಿಚಾರದಲ್ಲಿ ಜಾಗರೂಕರಾಗಿರಿ, ಅಷ್ಟು ಮಾಡಿಕೊಂಡ್ರೆ ಸಾಕು, ಒಳ್ಳೆಯ ಫಲವನ್ನೇ ಕಾಣುವಂಥ ಯೋಗ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿ, ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರುತ್ತೆ, ಅದರಿಂದಾಗಿ ಕೆಲಸದಲ್ಲಿ ಜಾಸ್ತಿ ಚುರುಕಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ರಾತ್ರಿ ಹಗಲು ಎಲ್ಲವೂ ಕೂಡ ಕೆಲಸ ಮಾಡಿದರೂ ಸಾಲದು, ಆ ರೀತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ನಿಮಗೆ ಸಾಕಷ್ಟು ಲಾಭವೂ ಇದೆ, ಧನಲಾಭವೂ ಇದೆ, ಉತ್ತಮವಾದಂತಹ ಪ್ರಶಂಸೆಗೆ ಕೂಡ ಪಾತ್ರರಾಗುವಂತಹ ಯೋಗ ಕೂಡ ಇದೆ. ಆದರೆ ನೋಡಿ, ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ವಲ್ಲ, ಏನಾದರೂ ಒಂದು ಸಮಸ್ಯೆ ಇರಬೇಕಲ್ವಾ. ಸ್ವಲ್ಪ ಪಿತ್ತ ಪ್ರಕೋಪದಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕಾಣ್ತಕ್ಕಂಥದ್ದು. ಮತ್ತು ನೀವು ಯಾರಿಗೋ ಹಣವನ್ನು ಕೇಳುವ ನೆರವಿಗಾಗಿ ಬರ್ತಕ್ಕಂಥವರು ಇದ್ದಾರೆ, ಅವರಿಗೆ ಏನಾದರೂ ಕೂಡ ನೀವು ಹಣದ ನೆರವು ಮಾಡಿದ್ದೇ ಆದರೆ ಈ ವಾರದಲ್ಲಿ ಆ ಹಣ ನಿಮಗೆ ಪುನಃ ವಾಪಸ್ಸು ಬರೋದಿಲ್ಲ. ಅಥವಾ ಯಾರಿಗಾದರೂ ಜಾಮೀನಿಗಾಗಿ ಯಾವುದಾದರೂ ಸಹಿ ಹಾಕೋದಿದ್ದರೆ, ಗ್ಯಾರಂಟಿ ಥರ ಸೈನ್ ಹಾಕಿದ್ರೆ, ಅದರಿಂದ ನೀವು ಸ್ವಲ್ಪ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ಯಾರಿಗೂ ಸಹಿ ಮಾಡೋದು ಬೇಡ. ಮತ್ತು ಹೊಸ ವಾಹನ ಪ್ರಾಪ್ತಿ ಯೋಗ ಇದೆ ನಿಮಗೆ, ಹಾಗಾಗಿ ವಾಹನ ಕೊಂಡುಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರು, ನೀವು ಈಗ ವಾಹನವನ್ನು ಖರೀದಿಗೆ ಮುಂದಾಗಿ ಬಹಳ ಸುಲಭವಾಗಿ ಸುಲಲಿತವಾಗಿ ನಿಮ್ಮ ಕೈ ವಾಹನ ಸೇರೋದಕ್ಕೆ ಸಾಧ್ಯತೆ ಇದೆ. ಒಳ್ಳೆಯ ಉತ್ತಮ ಫಲಗಳೇ ಹೆಚ್ಚಾಗಿರೋದ್ರಿಂದ ನಿಮಗೂ ಕೂಡ ಇದು ಉತ್ತಮ ವಾರ ಅಂತಲೇ ಹೇಳಬಹುದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಕೋಪ ತಾಪ ಜಾಸ್ತಿ, ಮಾನಸಿಕವಾಗಿ ಯಾವುದೋ ಒತ್ತಡ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಇದರಿಂದಾಗಿ ಕೋಪ ಜಾಸ್ತಿ ಆಗುವಂಥದ್ದು. ಕೋಪದಿಂದ ಹೊರಗಡೆಯವ್ರ ಮೇಲೆಲ್ಲ ಆ ಕೋಪದಿಂದ ನೀವು ಸ್ವಲ್ಪ ಸಹನೆ ಮೀರಿ ವರ್ತನೆ ಮಾಡ್ತಕ್ಕಂಥದ್ದು, ಅದರಿಂದಾಗಿ ಅವರಲ್ಲಿ ಮತ್ತು ನಿಮ್ಮಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಕಂಡು ಬರ್ತಕ್ಕಂಥ ವಾರ. ಆದರೆ ವ್ಯಾಪಾರ ವ್ಯವಹಾರದಲ್ಲೆಲ್ಲ ಬಹಳ ಚೆನ್ನಾಗಿದೆ, ಆರ್ಥಿಕವಾಗಿ ಉತ್ತಮವಾದಂತಹ ವಾರ ಅಂತಲೇ ಹೇಳ್ಬೋದು. ಡೈರಿ ವ್ಯಾಪಾರದವರಿಗೆ ಮತ್ತು ಬೀದಿ ಬದಿಯ ವ್ಯಾಪಾರದವರಿಗೆ, ಸಣ್ಣ ಪುಟ್ಟ ತರಕಾರಿ ಹಣ್ಣುಗಳು, ಹೂವು ವ್ಯಾಪಾರ ಮಾಡೋರು, ಇವರಿಗೆಲ್ಲರಿಗೂ ಕೂಡ ಲಾಭ ಚೆನ್ನಾಗೇ ಇದೆ. ಅದರಿಂದ ಈ ಭಾಗದ ವರ್ಗದವರಿಗೆ ಉತ್ತಮ ವಾರ ಅಂತಲೇ ಹೇಳಬಹುದಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವರ್ಗಾವಣೆಯ ಭಯ ಕಾಡುವಂಥದ್ದು, ವರ್ಗಾವಣೆಗೆ ಒಂದು ರೀತಿಯ ಜಾಸ್ತಿ ಒಂದು ನಮಗೆ ಉತ್ತಮವಾಗಿ ವರ್ಗಾವಣೆ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾರು ಸರ್ಕಾರದಲ್ಲಿ ಕೆಲಸವನ್ನು ಮಾಡ್ತೀರಾ, ಅವರು ಈಗಲಿಂದನೇ ಸ್ವಲ್ಪ ಮುಂಜಾಗ್ರತೆ ತೆಗೆದುಕೊಳ್ಳಿ. ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ವರ್ಗ ಮಾಡಿಸ್ಕೊಳ್ಳೋದಕ್ಕೆ ಏನು ಪ್ರಯತ್ನವೂ ಬೇಕೋ ಅದನ್ನು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಮತ್ತು ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸ್ವಲ್ಪ ಕಾಡುವಂತೆ ಕಾಣುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಹುಷಾರಾಗಿರಬೇಕಾಗತ್ತೆ. ಅದರಿಂದ ಆರ್ಥಿಕವಾಗಿ ಬಲವಾಗಿದ್ದರೂ ಕೂಡ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಸ್ಯೆಗಳು ಕಾಡುವಂತಹ ವಾರ ಈ ವಾರ ಆಗಿರುತ್ತೆ. ಆ ವಿಚಾರವಾಗಿ ಸ್ವಲ್ಪ ನೀವು ಶಿವನಿಗೆ ಧ್ಯಾನ ಮಾಡ್ತಕ್ಕಂಥದ್ದು ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸುವಂಥದ್ದು ಮಾಡಿದ್ದೇ ಆದರೆ ಆ ವಿಚಾರದಲ್ಲಿ ಕೂಡ ನಿಮಗೆ ಸಮಸ್ಯೆಗಳು ದೂರ ಆಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಮಿಶ್ರ ಫಲಗಳನ್ನು ಕಾಣುವಂತಹ ಯೋಗ. ಮೊಟ್ಟ ಮೊದಲನೇದಾಗಿ ಆರೋಗ್ಯದಲ್ಲಿಯೇ ಹೆಚ್ಚಿನ ಕಿರಿಕಿರಿ ಕಂಡು ಬರ್ತಕ್ಕಂಥದ್ದು.
ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥದ್ದು, ಅದರಿಂದಾಗಿ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಒಂದು ರೀತಿಯ ಉತ್ತಮವಾದ ವಾತಾವರಣವೇ ಇರುತ್ತೆ, ಅದರಲ್ಲಿ ಏನೂ ತೊಂದರೆ ಇರೋದಿಲ್ಲ, ಆರ್ಥಿಕವಾಗಿಯೂ ಉತ್ತಮವಾಗಿರ್ತೀರ, ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಶೀಘ್ರವಾಗಿ ನೆರವೇರುವಂತಹ ಕಾಲ, ನೀವು ಎಷ್ಟೇ ಸರಕುಗಳನ್ನು ತಂದರೂ ಕೂಡ ಬೇಗ ಬೇಗ ಖರ್ಚಾಗಿ ಹೋಗುತ್ತೆ, ಅದಕ್ಕೆ ಪ್ರತಿಫಲವಾಗಿ ಧನಲಾಭವೂ ಬರುತ್ತೆ, ಆ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಕಂಡು ಬರೋದಿಲ್ಲ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಸಮಸ್ಯೆ ಬರುವಂತೆ ಕಾಣುತ್ತೆ, ಜೊತೆಗೆ ಅದಕ್ಕೆ ಖರ್ಚುಗಳು ಕೂಡ ನಿಮಗೆ ಪೂರಕವಾಗಿ ಬರ್ತಾ ಇರುತ್ತೆ, ಅದರಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಹಿಂಸೆಯನ್ನು ಅನುಭವಿಸುವಂತಹ ವಾರವಾಗಿರುತ್ತೆ. ಇದ್ರ ಜೊತೆಗೆ ಹೊರಗಡೆ ಕೂಡ ಪ್ರಯಾಣಗಳು ಕೂಡ ಸಣ್ಣ ಪುಟ್ಟ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಅಥವಾ ಯಾತ್ರಾರ್ಥಿಗಳಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಕ್ಕಂಥದ್ದು, ಈ ರೀತಿ ಕೂಡ ಸಾಧ್ಯತೆಗಳು ಕಂಡು ಬರ್ತಕ್ಕಂತಹ ವಾರ. ಆದರೆ ಹೆಚ್ಚಿನ ಭಾಗ ಉತ್ತಮ ಫಲಗಳನ್ನೇ ಕಾಣುವಂತಹ ವಾರ ಕಟಕ ರಾಶಿಯವರಿಗೆ. ತುಲಾ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚು ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಕಳೆದ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ನೀವು ಎದುರಿಸಿದ್ರಿ, ಆದರೆ ಈ ವಾರದಲ್ಲಿ ಅವೆಲ್ಲವೂ ಸರಿ ಹೋಗಿರುತ್ತೆ, ಮತ್ತು ಉತ್ತಮವಾದಂತಹ ಆರ್ಥಿಕ ಬಲ ಇರತಕ್ಕಂತಹ ವಾರ, ನಿಮಗೆ ಅನಿರೀಕ್ಷಿತವಾದ ಧನಲಾಭ ಆಗುವಂತಹ ಯೋಗ ಇದೆ. ಸ್ನೇಹಿತರಿಂದ ಬಂಧುವರ್ಗದವರಿಂದ ನಿಮಗೆ ಅನೇಕ ರೀತಿಯ ಸಹಾಯ ಹಸ್ತವೂ ಕೂಡ ಸಿಕ್ಕುವಂತಹ ಅವಕಾಶಗಳು ಕೂಡ ಇದೆ. ಹಾಗಾಗಿ ಹೆಚ್ಚು ಕಡಿಮೆ ನಿಮಗೆ ಈ ವಾರದಲ್ಲಿ ಎಲ್ಲ ದಿವಸಗಳಲ್ಲಿಯೂ ಕೂಡ ಉತ್ತಮವಾದಂತಹ ಫಲಗಳನ್ನೇ ಕಾಣ್ತೀರಾ. ಮತ್ತು ಈ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂಡ ಹೆಚ್ಚಿನ ಒಂದು ಆರ್ಥಿಕ ಒಂದು ಬಲ ಸಿಕ್ಕುವಂಥ ಸಾಧ್ಯತೆ ಇರುತ್ತೆ. ಅದು ಬಡ್ತಿಯ ರೂಪದಲ್ಲಿರಬಹುದು ಅಥವಾ ಬೋನಸ್ಗಳ ರೂಪದಲ್ಲಿರಬಹುದು, ಒಟ್ಟಾರೆ ಉತ್ತಮವಾದಂತಹ ಆರ್ಥಿಕ ಬಲ ನಿಮಗೆ ಈ ವಾರದಲ್ಲಿ ಸಿಕ್ಕತ್ತೆ. ಆದರೆ ಸಣ್ಣ ಸಮಸ್ಯೆ ಅಂದರೆ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಆಗಿ ಫುಡ್ ಪಾಯ್ಸನಿಂಗ್ ಆಗುವಂಥದ್ದು, ಆಹಾರದ ದೋಷದಿಂದಾಗಿ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳನ್ನು ಕಾಣ್ತೀರಾ. ಹಾಗಾಗಿ ಹೊರಗಡೆ ಊಟ ತಿಂಡಿ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಿದ್ದೆ, ಆದರೆ ಬಹುಶಃ ಅದನ್ನು ಕೂಡ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾರ್ಥಕವಾಗುವಂತಹ ವಾರವಾಗಿರುತ್ತೆ. ಜೊತೆಗೆ ಎಲ್ಲದಕ್ಕಿಂತ ವಿಶೇಷವಾಗಿ ಈ ವಾರದಲ್ಲಿ ತುಂಬ ಹಳೆಯ ನಿಯೋಜಿತ ಕೆಲಸಗಳು ನಿಂತು ಹೋಗಿದ್ದರೆ ಅದೆಲ್ಲವನ್ನು ಕೂಡ ನೀವು ಈ ವಾರದಲ್ಲಿ ಪೂರೈಸಿಕೊಳ್ಳುವಂತಹ ಅಥವಾ ಮುಂದುವರಿಸುವಂತಹ ವಾರವಾಗಿರುತ್ತೆ. ಅದರಿಂದ ಉತ್ತಮ ವಾರ ಅಂತಲೇ ಹೇಳಬಹುದು. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಚೆನ್ನಾಗಿದೆ, ಈ ವಾರದಲ್ಲಿ ಚಂದ್ರಚಾರವೂ ಚೆನ್ನಾಗಿದೆ, ಹಾಗಾಗಿ ಅತ್ಯಂತ ಉತ್ತಮವಾದಂತಹ ವಾರ ಅಂತಲೇ ಹೇಳಬಹುದು. ಯಾವುದೇ ಕೆಲಸ ನಿಮಗೆ ಹಿಂದೆ ನಿಂತು ಹೋಗಿದ್ದರೆ ಅಥವಾ ಅರ್ಧಂಬರ್ಧ ಆಗಿದ್ದರೆ ಅಥವಾ ಹೊಸದಾಗಿ ಪ್ರಾರಂಭ ಮಾಡಬೇಕಾಗಿದ್ದರೆ ಎಲ್ಲಕ್ಕೂ ಕೂಡ ಈ ವಾರ ಅನುಕೂಲವಾಗಿದೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಶೀಘ್ರವಾಗಿ ಹೆಚ್ಚು ಹೆಚ್ಚು ಕೆಲಸ ಮಾಡಿ ಪೂರೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಅದಕ್ಕೆ ಪೂರಕವಾಗಿ ನಿಮಗೆ ಧನಲಾಭವೂ ಆಗುತ್ತೆ, ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಇರುತ್ತೆ. ಹಾಗಾಗಿ ಸುಮಾರು ಕೆಲಸಗಳು ನಿಮಗೆ ಈ ವಾರದಲ್ಲಿ ಆಗುವಂಥದ್ದು. ಮತ್ತು ಹಿಂದೆ ಎಲ್ಲ ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಿರ್ತೀರಿ, ನಿವೇಶನ ಖರೀದಿ ಮಾಡೋದು ಅಥವಾ ಮನೆಯನ್ನು ಖರೀದಿ ಮಾಡುವ ಪ್ರಯತ್ನ ಮಾಡಿರ್ತೀರಿ, ಅದು ಎಲ್ಲವೂ ಸಫಲವಾಗಿರೋದಿಲ್ಲ. ಈ ವಾರ ಪ್ರಯತ್ನ ಪಡಿ, ಅದಕ್ಕೂ ಕೂಡ ಫಲ ಸಿಕ್ಕುವಂತಹ ವಾರ ನಿಮಗೆ ಇರುತ್ತೆ. ಇನ್ನು ಕ್ರಯ ವಿಕ್ರಯಗಳಲ್ಲಿಯೇ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ನವರು, ಇಂಥವರಿಗೆಲ್ರಿಗೂ ಕೂಡ ಉತ್ತಮವಾದಂತಹ ವಾರವಾಗಿರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಕೂಡ ಸ್ವಲ್ಪ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ ಇರುತ್ತೆ. ಕೇತು ಶಾಂತಿ ಒಂದು ಮಾಡ್ಕೊಂಡು ಬಿಡಿ ಸಾಕು, ನಿಮಗೆ ಈ ವಾರ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಾ. ಧನುಸ್ಸು ರಾಶಿಯವರಿಗೆ ನೀವು ಮಾಡ್ತಾ ಇರ್ತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಚೇತರಿಕೆ ಬರ್ತಾ ಇದೆ, ನಿಮ್ಮ ಕೆಲಸ ಕಾರ್ಯಗಳು ಈಗ ಸ್ವಲ್ಪ ಮುಂದುವರಿತಾ ಇರ್ತಕ್ಕಂಥದ್ದಾಗಿದೆ. ಆದರೆ ಏನಾಗುತ್ತೆ ಅಂದರೆ ಈ ವಾರದಲ್ಲಿ ಕೆಲವು ಕೆಲಸಗಳೆಲ್ಲವೂ ಕೂಡ ನೀವು ಯಾವ ಸಮಯಕ್ಕೆ ಪೂರೈಸಬೇಕು ಅಂತಿರ್ತೀರಾ ಆ ಸಮಯಕ್ಕೆ ಪೂರೈಸೋದಕ್ಕಾಗೋದಿಲ್ಲ, ಅದರಿಂದಾಗಿ ಸ್ವಲ್ಪ ಮನಸ್ಸಿನಲ್ಲಿ ಒಂದು ರೀತಿ ಅಸಮಾಧಾನ ತುಂಬಿಕೊಂಡಿರುತ್ತೆ. ಆದರೆ ನಿಮಗೆ ಆರ್ಥಿಕವಾಗಿ ಏನು ಸಮಸ್ಯೆಗಳು ಬರೋದಿಲ್ಲ, ನೀವು ಮಾಡಿದಂತಹ ಕೆಲಸಕ್ಕೆ ಲಾಭಾಂಶ ಹೆಚ್ಚಾಗಿಯೇ ಬರುತ್ತೆ, ಮತ್ತು ನಿಮ್ಮ ಕೆಲಸಗಳು ಕೂಡ ಸ್ವಲ್ಪ ಸ್ವಲ್ಪ ಚೇತರಿಸಿಕೊಂಡು ನಡೀತಾ ಇರೋದ್ರಿಂದ ಅದಕ್ಕೂ ಕೂಡ ನಿಮಗೆ ಪ್ರಶಂಸೆಗಳು ಬರುತ್ತೆ. ಏನೇ ಬಂದರೂ ಕೂಡ ಕೆಲವೊಂದು ಕೆಲಸ ಪೂರ್ಣಗೊಳಿಸಲಿಲ್ವಲ್ಲ ಅನ್ನುವಂತಹ ಮನಸ್ಸಿನ ಬೇಸರ ಒಂದು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಈ ವಾರದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಅನುಕೂಲಕರವೇ ಆಗಿರ್ತಕ್ಕಂತಹ ವಾರವಾಗಿರುತ್ತೆ. ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ, ಇದ್ದಕ್ಕಿದ್ದಾಗ ದಿಢೀರಂತಹ ತಲೆನೋವು ಬರ್ತಕ್ಕಂಥದ್ದು, ಮತ್ತು ಇದ್ದಕ್ಕಿದ್ದಂತೆ ಹೊಟ್ಟೆಯಲ್ಲಿ ಏನೋ ಹಿಂಸೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಈ ರೀತಿ
ಅನಾವಶ್ಯಕವಾದಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಆರೋಗ್ಯದ ಕಡೆಯಿಂದನೂ ಬರ್ತಕ್ಕಂಥದ್ದಿರುತ್ತೆ. ಇದನ್ನು ಹೊರತುಪಡಿಸಿದರೆ ಆರ್ಥಿಕವಾಗಿ ಉತ್ತಮವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ. ಹಾಗಾಗಿ ನೀವು ಕೂಡ ಸ್ವಲ್ಪ ಶಿವ ದೇವಾಲಯದಲ್ಲಿ ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿಕೊಂಡಿದ್ದೆ ಆದರೆ ಹೆಚ್ಚಿನ ಅನುಕೂಲಗಳು ನಿಮಗೆ ಸಿಗುವಂಥದ್ದು. ಮಕರ ರಾಶಿ, ಮಕರ ರಾಶಿಯವರಿಗೆ ಮನೆಯಲ್ಲಿ ಕುಟುಂಬದಲ್ಲಿ ಕಿರಿಕಿರಿ ಜಾಸ್ತಿ ಈ ವಾರ. ಮತ್ತು ಮನೆಯಲ್ಲಿ ಯಾರೋ ಏನೋ ಯಾರೋ ಮಾಡಿದ ತಪ್ಪಿಗೆ ನೀವು ತಲೆ ಕೊಡ್ತಕ್ಕಂಥದ್ದು, ಮತ್ತು ಇನ್ಯಾರೋ ಮಾಡಿದ್ದನ್ನು ನಿಮ್ಮ ಮೇಲೆ ಅಪಾರ್ಥಗಳು ಬರ್ತಕ್ಕಂಥದ್ದು, ಈ ರೀತಿ ಕುಟುಂಬದಲ್ಲಿ ಏನೇನೋ ಸಮಸ್ಯೆಗಳು ಹೊಸ ಹೊಸದಾಗಿ ಸೃಷ್ಟಿಯಾಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮತ್ತು ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಕೂಡ ಸರಕುಗಳು ಸರಿಯಾದ ಸಮಯಕ್ಕೆ ನಿಮ್ಮ ಕೈ ಸೇರೋದಿಲ್ಲ, ಅದರಿಂದಾಗಿ ಸ್ವಲ್ಪ ಬೇಸರ ಉಂಟಾಗುವಂಥದ್ದು, ಮಾನಸಿಕವಾಗಿ ಒತ್ತಡಗಳಿಗೆ ಬರ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಕಾಡುವಂಥದ್ದಿದೆ. ಹಾಗಾಗಿ ಈ ವಾರದಲ್ಲಿ ನೀವು ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ. ಹಾಗಂತ ನಿಮಗೆ ಆರ್ಥಿಕವಾಗಿ ನೀವೇನು ಹಿಂದುಳಿಯೋದಿಲ್ಲ, ನಿಮಗೆ ಸಮಸ್ಯೆಗಳು ಎಷ್ಟೇ ಇದ್ದರೂ ಕೂಡ ಬರುವ ಲಾಭವೆಲ್ಲವೂ ಬರ್ತಾ ಇರುತ್ತೆ, ನಿಮಗೆ ಆರ್ಥಿಕ ನೆರವು ಕೂಡ ಸಿಗ್ತಾ ಇರುತ್ತೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನೀವು ಯಾವುದಾದ್ರೂ ಕೂಡ ಹಣಕ್ಕಾಗಿ ನೀವು ಪ್ರಯತ್ನವನ್ನು ಪಟ್ಟಿದ್ದರೆ ಅವೆಲ್ಲವೂ ಕೂಡ ಕೈಗೂಡುವಂತಹ ಸಾಧ್ಯತೆ ಕೂಡ ಇದೆ. ಅದರಿಂದ ಆ ನಿಟ್ಟಿನಲ್ಲಿ ನಿಮಗೆ ಆತಂಕ ಹೆಚ್ಚು ಇಲ್ಲ. ಕುಟುಂಬದಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿಯೇ ಕಿರಿಕಿರಿ ಆಗ್ತಕ್ಕಂಥದ್ದು, ಪ್ರಯಾಣಗಳು ಮಾಡುವಂಥದ್ದು, ಪ್ರಯಾಣದ ಕಾಲದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು, ಯಾರೊಡನೆಯೂ ಕೂಡ ಹೆಚ್ಚಿನ ಮಾತುಕತೆ ಬೇಡ. ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಕೂಡ ತಪ್ಪು ನಿಮ್ಮದಲ್ಲದಿದ್ದರೂ ಕೂಡ ನೀವು ಸುಮ್ಮನಿದ್ದರೇನೆ ಕ್ಷೇಮ. ಯಾಕೆಂದರೆ ಸಮಯ ನಮಗೆ ಚೆನ್ನಾಗಿಲ್ಲದೆ ಇದ್ದಾಗ ಯಾರೇ ತಪ್ಪಿತಸ್ಥರಾದರೂ ಕೂಡ ನಾವು ಮಾತನಾಡದೇ ಇರೋದೇ ಜಾಣತನ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ಕಾಣಬೇಕಾಗತ್ತೆ. ಬಹಳ ಹುಷಾರಾಗಿ ಕೆಲಸವನ್ನು ಮಾಡಬೇಕಾಗತ್ತೆ, ಯೋಚನೆ ಮಾಡಿ ಮಾತನಾಡಬೇಕಾಗತ್ತೆ. ಇಷ್ಟನ್ನು ಹೊರತುಪಡಿಸಿದರೆ ಆರ್ಥಿಕವಾಗಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು, ವ್ಯವಹಾರವೆಲ್ಲವೂ ಕೂಡ ಚೆನ್ನಾಗಿಯೇ ನಡೆಯುವಂಥದ್ದು. ಮತ್ತು ನೀವು ಕೂಡ ಸ್ವಲ್ಪ ಶನಿದೇವರಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಸ್ವಲ್ಪ ನೀವು ಎಳ್ಳುಬತ್ತಿ ದೀಪವನ್ನು ಹಚ್ಚತಕ್ಕಂಥದ್ದು ಅಥವಾ ಎಳ್ಳೆಣ್ಣೆಯನ್ನು ದೀಪಕ್ಕಾಗಿ ಕೊಡ್ತಕ್ಕಂಥದ್ದು ಮಾಡಿದ್ದೇ ಆದರೆ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ವಾರ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ಲಾಭ ನಷ್ಟಗಳು ಸಮನಾಗಿಯೇ ಇರ್ತಕ್ಕಂಥ ವಾರ. ಜೊತೆಗೆ ಪ್ರಶಂಸೆಗಳು ಇದೆ, ತಿರಸ್ಕೃತರಾಗ್ತಕ್ಕಂಥದ್ದು ಇದೆ. ಅಂದರೆ ಎರಡು ಭಾಗದಲ್ಲಿಯೂ ಕೂಡ 50-50 ಇರುವಂಥ ವಾರ. ಕೆಲವು ಭಾಗದಲ್ಲಿ ನಿಮಗೆ ಲಾಭವಾಗತ್ತೆ, ಕೆಲವು ಭಾಗದಲ್ಲಿ ನಷ್ಟವಾಗತ್ತೆ. ಯಾವುದಕ್ಕೋ ಖರ್ಚುಗಳು ದಿಢೀರಂತ ಬರುತ್ತೆ, ಈ ಕಡೆ ಯಾವ್ಯಾವುದೋ ದಿಢೀರಂತ ಹಣವೂ ಬರುತ್ತೆ, ಎರಡೂ ಆಗ್ತಕ್ಕಂಥ ವಾರ. ಅದರ ಜೊತೆಗೆ ನೀವು ಮಾಡುವ ಕೆಲಸಕ್ಕೆ ಕಚೇರಿಗಳಲ್ಲಿ ಒಳ್ಳೆಯ ಪ್ರಶಂಸೆ ಸಿಕ್ಕುವಂಥ ವಾರ. ಅದೇ ರೀತಿ ಮತ್ತೆ ಮನೆಗಳಲ್ಲಿ ನಿಮ್ಮನ್ನು ನೋಡುವ ರೀತಿಯ ಬದಲಾವಣೆ, ಮತ್ತು ಕೆಲವರು ನಿಮ್ಮನ್ನು ತಿರಸ್ಕಾರವಾಗಿ ಮಾತನಾಡ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳು ಕೂಡ ಈ ವಾರದಲ್ಲಿ ಕಂಡು ಬರುವಂತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಬೇಕಾಗತ್ತೆ. ಮುಂದಿನ ವಿದ್ಯಾರ್ಜನೆಗೆ ನೀವು ಸ್ವಲ್ಪ ಶ್ರಮವನ್ನು ಇವಾಗ ಜಾಸ್ತಿ ಪಡಬೇಕಾಗತ್ತೆ. ನೋಡಿ, ನಮ್ಮ ಸಮಯ ಚೆನ್ನಾಗಿದ್ದಾಗ ನಾವು ಮಾಡುವ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಫಲಿತಾಂಶ ಜಾಸ್ತಿ ಇರುತ್ತೆ. ಸಮಯದಲ್ಲಿ ವ್ಯತ್ಯಾಸ ಆದಾಗ ಶ್ರಮ ಜಾಸ್ತಿ ತೆಗೆದುಕೊಳ್ಳಬೇಕಾಗತ್ತೆ, ಸ್ವಲ್ಪ ಪ್ರಮಾಣದ ಫಲಿತಾಂಶ ಬರಬೇಕಾದರೂ ಕೂಡ. ಆ ರೀತಿ ಈ ವಾರ ನಿಮಗೆ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಪರಿಶ್ರಮವನ್ನು ಹೆಚ್ಚು ಪಡಬೇಕಾಗತ್ತೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಖಂಡಿತವಾಗಿಯೂ ಕೂಡ ಅನುಕೂಲವೂ ಆಗುವಂತೆ ಇರತಕ್ಕಂಥ ವಾರ. ಅದೇ ಈ ವಾರದ ಕೊನೆಯ ಭಾಗದ ಹೊತ್ತಿಗೆ ಸ್ವಲ್ಪ ಮನಸ್ತಾಪಗಳಿದ್ದದ್ದು ಸರಿ ಹೋಗುತ್ತೆ, ನಷ್ಟಗಳಿದ್ದದ್ದು ಕೂಡ ಮತ್ತೆ ಪುನಃ ಲಾಭದ ಕಡೆಗೆ ಮತ್ತೆ ಅವೆಲ್ಲವೂ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಉತ್ತಮವಾಗುವಂತಹ ಒಂದು ಅವಕಾಶಗಳು ಒದಗಿ ಬರುತ್ತೆ. ಬಂದಾಗ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಅದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲವೇ ಆಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ಈ ವಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಬರ್ತಕ್ಕಂಥದ್ದು, ನರಗಳಲ್ಲಿ ಸೆಳೆತ ಬರುವಂಥದ್ದು, ಕೀಲುಗಳಲ್ಲಿ ನೋವುಗಳು ಬರ್ತಕ್ಕಂಥದ್ದು, ಮತ್ತು ಒಂದು ರೀತಿಯ ಮಾನಸಿಕವಾಗಿ ಕೂಡ ಸಾಕಷ್ಟು ಒತ್ತಡ ಇರತಕ್ಕಂತಹ ವಾರವಾಗಿರುತ್ತೆ. ಮನೆಯಲ್ಲಿ ಕೆಲಸ ಕಾರ್ಯಗಳು ಅಷ್ಟು ಸುಲಭವಾಗಿ ಯಾವುದೂ ಆಗೋದಿಲ್ಲ, ಮತ್ತು ಯಾರಿಗೋ ಮನೆಯಲ್ಲಿ ಶುಭ ಕಾರ್ಯ ಆಗಬೇಕು, ಎಷ್ಟು ಪ್ರಯತ್ನ ಪಟ್ಟರು ಕೂಡ ಮುಂದುವರಿಯೋದೇ ಇಲ್ಲ. ಮದುವೆ ಆಗಬೇಕು ಪ್ರಯತ್ನ ಪಡ್ತೀರಾ, ಆದರೆ ಎಲ್ಲವೂ ಆಗುವ ಹಾಗೆ ಆಗುತ್ತೆ, ಆದರೆ ನಿಶ್ಚಯವೇ ಆಗೋದಿಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಕಂಡು ಬರ್ತಕ್ಕಂಥ ವಾರ. ಆದರೆ ವ್ಯಾಪಾರ ವ್ಯವಹಾರವೆಲ್ಲವೂ ಚೆನ್ನಾಗಿಯೇ ಆಗ್ತಾ ಇರುತ್ತೆ, ಲಾಭವೂ ಬರ್ತಾ ಇರುತ್ತೆ. ಆದರೆ ನಿಮಗೆ ಬರಬೇಕಾದಂತಹ ಮಾಲುಗಳು ಸರಿಯಾದ ಸಮಯದಲ್ಲಿ ಬರದಿರ ಮನಸ್ಸಿಗೆ ಸ್ವಲ್ಪ ಒತ್ತಡವನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ.
ಯಾತ್ರೆಗಳಿಗೆ ಹೋಗ್ತಕ್ಕಂಥದ್ದು, ಪ್ರಯಾಣ ಬರುವಂಥದ್ದು ಇವೆಲ್ಲವೂ ಕೂಡ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಆದರೆ ಮಾರ್ಗ ಮಧ್ಯದಲ್ಲಿ ಹುಷಾರಾಗಿರಬೇಕು, ನಿಮ್ಮ ವಸ್ತುಗಳ ಕಡೆ ಸ್ವಲ್ಪ ಗಮನ ಇಟ್ಟುಕೊಳ್ಳಿ. ಸ್ವಲ್ಪ ಅಜಾಗರೂಕರಾದರೂ ಕೂಡ ವಸ್ತುಗಳನ್ನು ಯಾರಾದರೂ ಕೂಡ ಅಪಹರಿಸುವ ಭೀತಿ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ನೀವು ವಹಿಸಬೇಕಾಗತ್ತೆ. ಆರೋಗ್ಯದ ಕಡೆ ಮಾತ್ರ ಹೆಚ್ಚಿನ ಗಮನ ಇಟ್ಟುಕೊಳ್ಳಿ. ಎಲ್ಲ ವ್ಯವಹಾರವೂ ಕೂಡ ಚೆನ್ನಾಗಿಯೇ ಆಗತ್ತೆ. ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ಚೇತರಿಕೆ ಕಂಡು ಬರುತ್ತೆ, ಆರೋಗ್ಯದಲ್ಲಿ ಕೂಡ ಸುಧಾರಿಸುತ್ತೆ. ಅದರಿಂದ ತಕ್ಷಣದಲ್ಲಿಯೇ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಒಟ್ಟಾರೆ ಹೇಳುವಾಗ ಈ 12 ರಾಶಿಗಳಲ್ಲಿ ಹೆಚ್ಚಿನ ಭಾಗದ ಜನಕ್ಕೆ ನಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಜಾಸ್ತಿ ಕಂಡು ಬರೋದಿಲ್ಲ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಬರ್ತಕ್ಕಂಥದ್ದು, ಇದು ನಮಗೆ ಹೆಚ್ಚು ಗೋಚರವಾಗ್ತಾ ಇರುವಂಥದ್ದು. ಹಾಗಾಗಿ ಈ ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡಬೇಕು ಅಂದರೆ ನಾವು ಯಾರನ್ನ ನಾವು ಸಂದರ್ಶನವನ್ನು ಮಾಡಬೇಕು ಅಂದರೆ ಸರ್ಪರೂಪಿ ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡೋದು, ಮತ್ತು ಶಿವ ದೇವಾಲಯಗಳಿಗೆ ಹೋಗಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಈ ಮನಸ್ಸಿನ ಒತ್ತಡಗಳನ್ನು ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತೆ ಇದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ನಿಮ್ಮ ಕುಲದೇವತೆಯ ಆರಾಧನೆಯನ್ನು ಕೂಡ ಮರಿದೇ ಇದ್ದರೆ ತುಂಬ ಉತ್ತಮವಾಗತ್ತೆ. ಗುರು ಹಿರಿಯರನ್ನು ಆಧರಣೆಯನ್ನು ಮಾಡುವಂಥದ್ದನ್ನು ಕಲ್ತ್ಕೊಳ್ಳೋದ್ರಿಂದ ತುಂಬಾ ಪ್ರಯೋಜನ ಆಗುತ್ತೆ. ಇದೆಲ್ಲ ನಾವು ಏನು ಇದರಲ್ಲೆಲ್ಲ ಏನಾಗುತ್ತೆ ಅಂತ ಅನಿಸುತ್ತೆ, ಆದರೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂತಹ ದೈವ ಅಂದರೆ ತಂದೆ ತಾಯಿಗಳು, ಗುರು ಹಿರಿಯರು, ಯಾರು ನಮಗೆ ಮಾರ್ಗದರ್ಶಕರಾಗಿರ್ತಾರೆ ಅವರಿಗೆ ಮರ್ಯಾದೆಯನ್ನು ಕೊಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬಹುಶಃ ಜೀವನ ತುಂಬ ಸುಖಮಯವಾಗಿರುತ್ತೆ. ಮತ್ತೆ ಮುಂದಿನ ವಾರ ಸಿಗ್ತೀನಿ, ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ.